ಹರ್ಷಿತ. ಕಾರವಾರ ಪ್ರೆಸ್ ಚಾನೆಲ್ಗೆ ನಿಮಗೆ ಸ್ವಾಗತ. ಭಟ್ಕಳ ಪುರವರ್ಗದಲ್ಲಿ ಮನೆ ಕಳ್ಳತನ. ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಮನೆ ಹಿಂಬಾಗಿಲನ್ನು ಮುರಿದು ಒಳಹೊಕ್ಕರು 10-15 ಸಾವಿರ ರೂಪಾಯಿ ನಗದನ್ನು ಎಗರಿಸಿ ಪರಾರಿಯಾಗಿರುವ ಘಟನೆ ಭಟ್ಕಳ ತಾಲೂಕಿನ ಯಲ್ವಡಿಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುರವರ್ಗದಲ್ಲಿ ನಡೆದಿದೆ. ಮನೆಯು ಮೊಹಮ್ಮದ್ ನಾಸಿರ್ ಬ್ಯಾರಿ ಎಂಬುವರಿಗೆ ಸೇರಿದಾಗಿದ್ದು, ಕಳೆದ 2 ದಿನಗಳ ಹಿಂದೆ ಮನೆ ಮಂದಿಯೆಲ್ಲ ಸಂಬಂಧಿಕರ ಮನೆಗೆ ತೆರಳಿ ಗುರುವಾರದಷ್ಟೇ ಹಿಂತಿರುಗಿದ್ದರು. ವಿಶ್ವಶಾಂತಿ ಅಭಿಯಾನ ಸೈಕಲ್ನಲ್ಲಿ ದೇಶಯಾನ. ದಕ್ಷಿಣ ಭಾರತದಿಂದ ಕಾಶಿ ಋಷಿಕೇಶ ಯಾತ್ರೆಗೆ ತೆರಳಲು ವಾಹನ ಬೇಕು. ಆದರೆ ತಮಿಳುನಾಡಿನ ಸನ್ಯಾಸಿಯೊರ್ವರು ಸೈಕಲ್ನಲ್ಲಿಯೇ 6 ತಿಂಗಳು ಪ್ರಯಾಣಿಸಿ ಹಿಮಾಲಯದವರೆಗೂ ಸುತ್ತಿ ಬಂದಿದ್ದಾರೆ. ದಿನವೊಂದಕ್ಕೆ ಸರಾಸರಿ 70 ಕಿಲೋಮೀಟರ್ ಸೈಕಲ್. ಇದರಿಂದ ದೈಹಿಕವಾಗಿ ಸದೃಢತೆ ಕಾಯ್ದುಕೊಳ್ಳಲು ಪ್ರತಿಯೊಬ್ಬರೂ ಸೈಕಲ್ ಓಡಿಸುವ ಅಭ್ಯಾಸವಿಟ್ಟುಕೊಳ್ಳಬೇಕು. ಈ ಕುರಿತಾಗಿ ತಾನು ಭೇಟಿ ನೀಡಿದ ಊರುಗಳಲ್ಲಿ ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ದೇನೆ ಎಂದರು. ಸುರಕ್ಷತೆ ಇಲ್ಲದೆ ಕತ್ತಲ ಕೂಪವಾಗಿರುವ ಕಾರ್ಪೊರೇಷನ್ ಬ್ಯಾಂಕ್ ಎಟಿಎಂ. ಯಲ್ಲಾಪುರದ ಪಟ್ಟಣದ ಐಬಿ ರಸ್ತೆಯಲ್ಲಿರುವ ಕಾರ್ಪೊರೇಷನ್ ಬ್ಯಾಂಕ್ಗೆ ಸಂಬಂಧಿಸಿದ ಎಟಿಎಂ ಬ್ಯಾಂಕ್ನ ಕಟ್ಟಡದಲ್ಲಿಯೇ ಬಿದ್ದು ಬೆಳಕಿನ ವ್ಯವಸ್ಥೆ ಭದ್ರತಾ ಸಿಬ್ಬಂದಿ ಇಲ್ಲದೆ ಇರುವುದರಿಂದ ಗ್ರಾಹಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಎಟಿಎಂ ಕೊಳವೆ ಪ್ರಕರಣ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಗಂಭೀರವಾಗಿ ಸಮಸ್ಯೆಯನ್ನು ಪರಿಗಣಿಸಿ ಪ್ರತಿ ಬ್ಯಾಂಕ್ನ ಎಟಿಎಂಗೆ ಸೆಕ್ಯೂರಿಟಿ, ಸಿಸಿ ಕ್ಯಾಮೆರಾ ಕಡ್ಡಾಯವಾಗಿ ವ್ಯವಸ್ಥೆ ಮಾಡಬೇಕೆಂಬ ಆದೇಶ ಹೊರಡಿಸಿತ್ತು. ಕಟ್ಟಿಗೆ ಅಕ್ರಮ ದಾಸ್ತಾನು, ಮೊತ್ತರ್ವರ ಬಂಧನ. ದಾಂಡೇಲಿಯ ಅರಣ್ಯಗಳರಿಂದ ಅಕ್ರಮ ಅಟ್ಟಿಗೆ ಪಡೆಯುತ್ತಿದ್ದ ಆರೋಪ ಹಾಗೂ ಕಟ್ಟಿಗೆ ದಾಸ್ತಾನು ಆರೋಪಕ್ಕೆ ಸಂಬಂಧಿಸಿದಂತೆ ಗುರುವಾರ ಮತ್ತೋರ್ವ ಕಾರ್ಪೊರೇಟರನ್ನು ಅರಣ್ಯಾಧಿಕಾರಿಗಳು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಈ ಹಿಂದೆ ಬಂಧಿತ ಅರಣ್ಯಗಳರು ಬಾಯ್ಬಿಟ್ಟ ಮಾಹಿತಿಯ ಮೇರೆಗೆ 4 ಕಾರ್ಪೆಂಟರ್ಗಳನ್ನು ಬಂಧಿಸಲಾಗಿತ್ತು. ಮರಗಳ್ಳರಿಂದ ಈ ಕಾರ್ಪೆಂಟರ್ಗಳು ಅಕ್ರಮ ಕಟ್ಟಿಗೆ ಪಡೆಯುತ್ತಿದ್ದರೆಂಬ ಆರೋಪವಿದೆ. ಸಿಡಿಲಿನ ಆರ್ಭಟಕ್ಕೆ ಬ್ರೇಕರ್ಗಳು ಬ್ಲಾಸ್ಟ್. ಅಂಕೋಲಾದಲ್ಲಿ ಸಿಡಿಲಿನ ಆರ್ಭಟಕ್ಕೆ ಕೆಪಿಟಿಸಿಎಲ್ನ ಬಾಳೆಗುಳಿ 110 ಕೆವಿ ಸ್ಟೇಷನ್ನಲ್ಲಿ ಬ್ಯಾಂಕ್ ಬ್ರೇಕರ್ ಮತ್ತು ಫೀಡರ್ ಬ್ರೇಕರ್ಗಳು ಬ್ಲಾಸ್ಟ್ ಆಗಿದ್ದು 5 ಲಕ್ಷಕ್ಕಿಂತ ಹೆಚ್ಚಿನ ಹಾನಿ ಸಂಭವಿಸಿದೆ. ಸಿಡಿಲಿನ ಹೊಡೆದಕ್ಕೆ ಕಿಟಕಿಯ ಗಾಜುಗಳು ಪುಡಿಯಾಗಿವೆ. ಕಳೆದ 3 ದಿನಗಳಿಂದ ಗುಡುಗು ಮಿಂಚು ಸಹಿತ ಮಳೆಯಾಗುತ್ತಿದ್ದು ಸಿಡಿಲಿನ ಆರ್ಭಟವು ಜೋರಾಗಿ ಇತ್ತು. ಪಟ್ಟಣದ ಸಮೀಪವಿರುವ 110 ಕೆವಿ ಕೆಪಿಟಿಸಿಎಲ್ನ ಸ್ಟೇಷನ್ನಲ್ಲಿದ್ದ ಸಲಕರಣೆಗಳು ಹಾಳಾಗಿದ್ದು ಸೀಬರ್ಡ್ ಮತ್ತು ಮಾಸ್ತಿಕಟ್ಟಾಗಿ ವಿದ್ಯುತ್ ಸರಬರಾಜು ಮಾಡುವ 33 ಕೆವಿ ಡಿಸ್ಕ್ ಇನ್ಸುಲೇಟರ್ ಮತ್ತು ಪಿನ್ ಇನ್ಸುಲೇಟರ್ಗಳು ಕರಗಿ ಹೋಗಿದ್ದು ಗ್ರಾಹಕರಿಗೆ ವಿದ್ಯುತ್ ಅನ್ನು ನೀಡಲು ಸಿಬ್ಬಂದಿಗಳು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ. ತಕ್ಷಣ ಕಾರ್ಯನಿರ್ವಾಹಕ ಅಭಿಯಂತರ ಶಿರ್ಷಿಯವರನ್ನು ಸಂಪರ್ಕಿಸಿ ಬ್ಯಾಂಕ್ ಬ್ರೇಕರ್ ಮತ್ತು ಫೀಡರ್ ಬ್ರೇಕರ್ಗಳನ್ನು ಸರಿಪಡಿಸಲು ಅಗತ್ಯ ಕ್ರಮಕ್ಕೆ ತಿಳಿಸಿದ್ದೇವೆ ಎನ್ನುತ್ತಾರೆ ಹೆಸ್ಕಾಂ ಸಿಬ್ಬಂದಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.